ಕೊಡಚಿಮ ಕ್ಷೇತ್ರದ ಮನೆ ಮನೆಗೆ ಸಿಹಿ ಹಂಚುವ ಕಾರ್ಯದಲ್ಲೇ ತೊಡಗಿದ್ದ ಮಹೇಂದ್ರ ತಮ್ಮಣ್ಣವರ ದಂಪತಿ. ರಾಯಬಾಗ ತಾಲೂಕಿನ ಕುಡುಚಿಯ ಮತಕ್ಷೇತ್ರದ ಕಾಂಗ್ರೆಸ್ ಯುವ ನಾಯಕ ಮಹೇಂದ್ರ ತಮ್ಮಣ್ಣವರ ದಂಪತಿಯಿಂದ ಈ ವರ್ಷ ದೀಪಾವಳಿ ಹಬ್ಬದ ಪ್ರಯುಕ್ತ ಕುಡುಚಿಯ ಮತಕ್ಷೇತ್ರದ ಪ್ರತಿ ಮನೆ ಮನೆಗೆ 1 ಕೆಜಿ ಸಿಹಿ ಪೊಟ್ಟಣವನ್ನ ಹಂಚುವ ಕಾರ್ಯಕ್ಕೆ ಚಾಲನೆ ನೀಡಿದ್ದು, ಒಂದು ಕಡೆ ಪತ್ನಿ ಸಚಿನ ಮಹಿಳಾ ಕಾರ್ಯಕರ್ತರೊಂದಿಗೆ, ಇನ್ನೊಂದು ಕಡೆ ಸ್ವತಃ ಮಹೇಂದ್ರ ತಮ್ಮಣ್ಣವರ ಹಾಗೂ ಕಾರ್ಯಕರ್ತರ ನೆರವಿನಿಂದ ಕುಡುಚಿ ಮತಕ್ಷೇತ್ರದ ಪ್ರತಿ ಮನೆ ಮನೆಗೆ ತೆರಳಿ ಸಿಹಿ ಹಂಚುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಕುಡುಚಿ ಮತಕ್ಷೇತ್ರದಲ್ಲೇ ಕಳೆದ 2-3 ವರ್ಷಗಳಿಂದ ಕೃಷ್ಣಾ ನದಿ ಪ್ರವಾಹ, ಕೊರೋನಾ ಸಂಕಷ್ಟದಲ್ಲೇ ಒಂದಲ್ಲ ಒಂದು ರೀತಿಯಲ್ಲಿ ಬಟ್ಟೆ, ಹೊದಿಕೆ, ಆಹಾರ ಕಿಟ್ ಹಾಗೂ ಇತರೆ ವಸ್ತುಗಳನ್ನು ನೀಡುವ ಮೂಲಕ ಜನಸೇವೆ ಮಾಡುವಲ್ಲೇ ಪ್ರಮುಖ ಪಾತ್ರ ವಹಿಸಿದ ಮಹೇಂದ್ರ ತಮ್ಮಣ್ಣವರ 2 ವರ್ಷ ಕೊರೋನಾದಿಂದ ಸಂಕಷ್ಟದಲ್ಲಿದ್ದ ಜನತೆಗೆ ಸಂತೋಷದಿಂದ ಹಬ್ಬ ಆಚರಿಸಲು ಆಗಿರಲಿಲ್ಲ. ಈ ವರ್ಷ ನಗುನಗುತ್ತಾ ಹಬ್ಬ ಆಚರಿಸಲೆ ಎಂದು ಅವರ ಪತ್ನಿ ತಾಯಿಯನ್ನ ತಮ್ಮೊಂದಿಗೆ ಜೋಡಿಸಿಕೊಂಡು ದೀಪಾವಳಿ ಹಬ್ಬದ ಪ್ರಯುಕ್ತ ಕುಡುಚಿಯ ಮತಕ್ಷೇತ್ರದ ಸುಮಾರು 33 ಹಳ್ಳಿಗಳ ಪ್ರತಿ ಮನೆ ಮನೆಗೆ ತೆರಳಿ 1 ಕೆಜಿ ಸಿಹಿ ಪೊಟ್ಟಣವನ್ನು ನೀಡುವ ಕಾರ್ಯದಲ್ಲಿ ತೊಡಗಿಕೊಂಡು ತಮ್ಮ ಜನರ ಸೇವೆಯನ್ನು ನಿರಂತರವಾಗಿ ಮುಂದುವರೆಸಿದ್ದಾರೆ. ಇತ್ತ ಮಹೇಂದ್ರ ತಮ್ಮಣ್ಣವರ 80 ಆರಂಭಿಸಿದರೆ ತಾಯಿ ಹಾಗೂ ಪತ್ನಿ ಸಚಿನ ತಮ್ಮಣ್ಣವರ್ ಕೋಳಿಗುಡ್ಡ ಗ್ರಾಮದಿಂದ ಆರಂಭಿಸಿರುವ ಮೂಲಕ ಪತಿಯ ಬೆನ್ನೆಲುಬಾಗಿ ನಿಂತು ಸಿಹಿ ಹಂಚುವ ಮೂಲಕ ಮತಕ್ಷೇತ್ರದ ಜನತೆಯ ಬಾಹಿ ಸಿಹಿ ಮಾಡುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಇವತ್ತು ದೀಪಾವಳಿ 2 ವರ್ಷ ಆಯ್ತ್ರಿ, ಯಾರು ಹಬ್ಬ ಮಾಡಕ್ ಆಗಿಲ್ಲಲ್ರಿ. ಸೊ ಅದಕ್ಕೆ ದೀಪಾವಳಿ ಒಂದ್ ಸ್ವಲ್ಪ ಈ ಸಲ ಆದ್ರೂ ಜೋರಾಗಿ ಮಾಡ್ಲಿ ಎಲ್ಲ ಜನರು ಅಂತೇಳಿ, ನಮಗೂ ಒಂದು ಅವಕಾಶ ಜನರಿಗೆ ಭೇಟಿಯಾಗಕ್ಕೆ ಪರಿಚಯ ಮಾಡ್ಕೊಳಕ್ಕೆ. ಈ ಹಬ್ಬದ ಥ್ರೂ ನಾವು ಎಲ್ಲ ಜನರು ಭೇಟಿ ಆಗ್ಬೇಕು ಅಂತೇಳಿ ಸ್ವೀಟ್ ಬಾಕ್ಸ್ ಹಂಚಾತೀವ್ರಿ. ಏನೈತ್ರಿ ಸ್ವೀಟ್ ಬಾಕ್ಸ್? ಸ್ವೀಟ್ ಬಾಕ್ಸ್ ಅಲ್ಲ, ಉಂಡಿ ಅದಾವ್ರಿ, ಬೂಂದಿ ಉಂಡಿ ಅದಾವ್ರಿ. ಈಗ ಮೊದಲಾದ್ರೂ ನೀವು ಕೆಲವೊಂದು ಟೈಮ್ದಾಗ ಜನಸೇವೆ ಮಾಡಿದ್ದೀರಿ, ಏನೇನು ಮಾಡಿದ್ದೀರಿ ಆ ಟೈಮ್? ಮೊದಲ ಮಹಾಪುರ ಬಂದು ಎಷ್ಟೋ ಜನರ ನೆರೆ ಅಲ್ಲ ಕಿಟ್ ಹಂಚಾರಿ, ಹಾಸಿಗೆ, ಹೊದಿಕೆ, ಒಂದು ತಿಂಗಳ ರೇಷನ್, ಹಿಂಗೆಲ್ಲ ಮನೆ ಪ್ರತಿಯೊಂದು ಮನೆಗೂ ಪ್ರತಿಯೊಂದು ಕುಟುಂಬಗಳಿಗೆಲ್ಲ ಹಂಚಿದಾರೆ. ಅದಾದಮೇಲೆ ಕೊರೋನಾ ಟೈಮ್ದಾಗ ರೀ, ಅವಾಗೂ ಯಾರು ಹೊರಗೆ ಬರೋಕ್ಕಾಗಲಿಲ್ಲ, ಉದ್ಯೋಗಾವಕಾಶ ಕಳ್ಕೊಂಡ್ರು. ಸೊ ಅಂಥ ಟೈಮ್ದಾಗು ನಾವು ಒಂದು ತಿಂಗಳ ರೇಷನ್ ಆಗಲಿ, ಹಾಂ, ಏನೇ ಒಂದು ಕಿಟ್ಗಳೆಲ್ಲ ಹಂಚಿದೇವೆ ರೀ, ಸ್ಯಾನಿಟೈಸರ್ ಎಲ್ಲನೂ ಹಂಚಿದೇವೆ ರೀ ಜನ. ಈಗ ನೀವೊಬ್ಬರು ಗೃಹಿಣಿಯಾಗಿ ಆಮೇಲೆ ಈಗ ಜನರ ಸೇವೆ ಯಾವ ಟೈಪ್ ಮಾಡ್ತೀರಿ? ಮನೆಯೂ ನಿಭಾಯಿಸ್ಬೇಕು, ಈ ಕಡೆ ಜನಸೇವೆನೂ ಮಾಡಬೇಕು, ಯಾವ ಟೈಪ್ ಮಾಡ್ತೀರಿ? ಮಾಡ್ತೀವಿ ರೀ, ಮನೆಯೂ ನಿಭಾಯಿಸ್ತೀವಿ ರೀ, ಒಂದು ಗೃಹಿಣಿಯಾಗಿ ಎಲ್ಲನೂ ಮಾಡಬೇಕಾಗ್ತೈತೆ ರೀ. ಸೊ ನಮ್ಮ ಪತಿ ಅವ್ರಿಗೂ ನಾವು ಸಪೋರ್ಟ್ ಮಾಡಬೇಕಾಗ್ತೈತೆ ರೀ, ರಾಜಕೀಯ ಕ್ಷೇತ್ರದಾಗ ನಾವು ಮನೆಯೂ ನಿಭಾಯಿಸ್ಬೇಕಾಗ್ತೈತೆ ರೀ. ಸೊ ಎಲ್ಲ ನಾವು ನಿಭಾಯಿಸೋ ಶಕ್ತಿ ಕೊಟ್ಟಾನ ರೀ ದೇವ್ರ, ಎಲ್ಲ ಕ್ಷೇತ್ರಗಳಿಗೆ ತಿರುಗಾಡಿ ನಾವು ಕೆಲಸ ಮಾಡಾಕತ್ತೀವಿ ರೀ. ನಮ್ಮ ಹಸ್ಬೆಂಡ್ಗೆ ಸಪೋರ್ಟ್ ಮಾಡತ್ತೀವಿ. ನಿಮ್ಮ ಪತಿ ಅವರಿಗೆ ಬೆನ್ನೆಲುಬಾಗಿ ನಿಲ್ತೀರಿ ಅಂತ, ನಿಮ್ಮ ಪತಿ ಅವರಿಗೆ ಬೆನ್ನೆಲುಬಾಗಿ ನಿಲ್ತೀರಿ ಅಂತ ಹೇಳಕ್ ಬಯಸ್ತೀರಿ? ಹಾಂ ಹಾಂ. ಎಷ್ಟು ಮನೆಗಳಿಗೆ ಕೊಟ್ಟಿರಿ ನೀವು? ಕೊಟ್ಟಿದ್ದೀರಿ, ಈಗ ಕೋಳಿಗುಡ್ಡ ಕ್ಷೇತ್ರದಾಗೆಲ್ಲ ಇಡೀ ನಾವು ಕುಡಚಿ ಕ್ಷೇತ್ರದಾಗ ಎಲ್ಲ ಹಳ್ಳಿ ಪ್ರತಿಯೊಂದು ಮನೆಗಳಿಗೂ ಕೊಡ್ಬೇಕಂತೇಳಿ ಅಂದ್ಕೊಂಡಿದ್ದೀವಿ ರೀ. ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ರೀ, ಕೋಳಿಗುಡ್ಡದಿಂದ ಸ್ಟಾರ್ಟ್ ಮಾಡಿದ್ದೀವಿ ರೀ. ನಮ್ಮ ಮನೆಯವರು ಎಬ್ರಟ್ಟಿಗೆ ಕೊಡಕತ್ತಾರ ರೀ. ಸೊ ನಾವು ಇಲ್ಲಿ ಕೋಳಿಗುಡ್ಡಿಗೆ ನಾವು ಬಂದಿದ್ದೀವಿ ರೀ ಕೊಡಕ್ಕೆ. ಎಲ್ಲ ಕಾರ್ಯಕರ್ತರು ಭಾಳ ಸಪೋರ್ಟ್ ಮಾಡತ್ತಾರ ರೀ. ಎಲ್ಲ ಜನರ ಸ್ಪಂದನೆ ಹೆಂಗೈತ್ರಿ? ಐತ್ರಿ, ಚಲೋ ಐತ್ರಿ, ಎಲ್ಲರೂ ರೆಸ್ಪಾನ್ಸ್ ಚಲೋ ಮಾಡತ್ತಾರ ರೀ. ಎಲ್ಲರೂ ಎಲ್ಲರೂ ನಮ್ಮವ್ರ ಅಂತೇಳಿ ನಮ್ಮನ್ನು ಭಾಳ ಸಪೋರ್ಟ್ ಮಾಡತ್ತಾರ ರೀ. ಪ್ರತಿಯೊಬ್ಬರು ಕಷ್ಟದಾಗ ಆಗಿರ್ಬೋದು, ಸುಖದಾಗ ಆಗಿರ್ಬೋದು, ಪಾಲಾಗ್ಬಿಟ್ಟು ಬಂದಿದ್ದೀವಿ ನಮ್ಮ ಕುಟುಂಬ. ಯಾಕಂದ್ರೆ ತಮಗೆಲ್ಲ ಗೊತ್ತಿದ್ದಾಗೆ ಕೊರೋನಾದಾಗಿರ್ಬೋದು, ಫ್ಲಡ್ ಬಂದಾಗ ಆಗಿರ್ಬೋದು, ತಾವೆಲ್ಲ ಗಮನಿಸಿರ್ಬೇಕು. ಅದೇ ರೀತಿಯಾಗಿ ಈಗ ಈ ಒಂದು ದೀಪಾವಳಿ ಹಬ್ಬಕ್ಕೆ, ಆ ಒಂದು ದೀಪದ ಹಬ್ಬ, ಈ ದೇಶದ ಬಹುದೊಡ್ಡ ಹಬ್ಬ ದೀಪಾವಳಿಗೆ ಎಲ್ರಿಗೂ ಭೇಟಿಯಾಗಬೇಕು, ನಮ್ಮ ಕೈಲಾದಷ್ಟು ಅವರಿಗೆ ಸಿಹಿ ಮುಟ್ಟಿಸ್ಬೇಕು. ಯಾಕಂತಂದ್ರೆ ಜನ ನಮ್ಮದು, ನಮ್ಮ ಮನೆಯವರು, ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಅಕ್ಕ ತಂಗಿಯರು, ನಮ್ಮ ತಾಯಂದಿರು ಹೋಗಿ ಭೇಟಿಯಾಗಬೇಕಂತ ತಿಳ್ಕೊಂಡು ಇವತ್ತು ಪ್ರತಿಯೊಂದು ಗ್ರಾಮಕ್ಕೆ ತೆರಳಿ ವಿಶೇಷವಾಗಿ ಪ್ರತಿಯೊಂದು ಕುಟುಂಬಕ್ಕೂ ನಾವು ಈ ಸಿಹಿ ಹಂಚು ಕೆಲಸ ಮಾಡತ್ತಿದ್ದೀವಿ. ಅದೇ ರೀತಿಯಾಗಿ ಇವತ್ತು ನಾವು ಈ ಒಂದು ಕೆಮ್ಲಾಪುರ ಎಲ್ಪಾರೆಟ್ಟಿ ಗ್ರಾಮದಾಗಿದ್ದೀವಿ. ಅರಣ್ಯಸಿದ್ದನ ಕ್ಷೇತ್ರ ಈ ಆರಾಧ್ಯ ದೈವ ಆದಂಥ ಎಲ್ಪಾರೆಟ್ಟಿ ಆರಾಧ್ಯ ದೇವರಾದಂಥ ಇದನ್ನು ಎಲ್ಪ ಅರಣ್ಯಸಿದ್ದನ ಆಶೀರ್ವಾದ ತೊಗೊಂಡು ಬಂದು ಇವತ್ತು ಗ್ರಾಮದಾಗ ನಾವು ಪ್ರತಿ ಕುಟುಂಬಕ್ಕೆ ಮತ್ತು ಪ್ರತಿಯೊಂದು ಮನೆ ಮನೆಗೆ ತಿರುಗಾಡಿ ಈ ಸಿಹಿ ಹಂಚು ಕೆಲಸ ಮಾಡತ್ತಿದ್ದೀವಿ. ಎಷ್ಟು ಕೊಡತ್ತೀರಿ? ಎಷ್ಟು ಕೊಡತ್ತೀರಿ? ಒಂದು 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 ಬಾಕ್ಸ್
ಟೋಟಲ್ ಸುಮಾರು ಕ್ಷೇತ್ರದಾಗ ಎಷ್ಟು ಕೊಡುವಂತ ನಾವು ಕ್ಷೇತ್ರದಾಗ ಅಂತಂದ್ರೆ ಎಷ್ಟು ಕುಟುಂಬಗಳದಾವಲ್ಲ ಅಷ್ಟು ಕುಟುಂಬಗಳಿಗೆಲ್ಲ ಕೊಡಬೇಕಂತ ಅನ್ನುವಂತೂ ವಿಚಾರ ಇಟ್ಟುಕೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಪ್ರತಿಯೊಂದು ಮನೆಗೆ ಮತ್ತು ಕ್ಷೇತ್ರದಲ್ಲಿ ಬರುವಂಥ ಪ್ರತಿಯೊಂದನ್ನು ಮನೆಗೆಲ್ಲ ಹೋಗಿ ಮುಟ್ಟಬೇಕು ಅಂತೇಳಿ ನಾವು ಪ್ರಯತ್ನ ಮಾಡತ್ತಿದ್ದೀವಿ. ಯಾಕಂತಂದ್ರೆ ಭಾಳ ಟೈಮ್ ಒಂದು 4-5 ದಿವಸ ಇರೋದ್ರಿಂದ ಮುಟ್ಟುತ್ತೀವೋ ಇಲ್ಲೋ ಅನ್ನೋ ಒಂದು ಇದನ್ನೈತಿ. ಆದ್ರೂ ಗ್ರಾಮದ ಹಿರಿಯರು ಮತ್ತು ಎಲ್ಲ ನಮ್ಮ ಅಂತ ಮಂದಿರ ಭಾಳ ಪ್ರೋತ್ಸಾಹ ಮಾಡಿ ಪ್ರತಿಯೊಂದು ಮನೆ ಮನೆ ಕರ್ಕೊಂಡು ಹೋಗಿ ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಯಾಕಂದ್ರೆ ನಮ್ಮ ಧರ್ಮಪತ್ನಿಯವರು ಕೂಡ ಒಂದು ಗ್ರಾಮದಲ್ಲಿ ಈ ಕೆಲಸ ಸ್ಟಾರ್ಟ್ ಮಾಡ್ಯಾರ. ಅವರು ಕೂಡ ಪ್ರತಿಯೊಂದು ಮನೆ ಮನೆಗೆ ಹೋಗಿ ಈ ಒಂದು ಸಿಹಿ ಹಚ್ಚುವಂಥ ಕೆಲಸ ಮಾಡುತ್ತಿದ್ದೀವಿ. ಸರಿಗ ನಿಮ್ಮ ಅಭಿಮಾನಿಗಳು, ನಿಮ್ಮ ಧರ್ಮಪತ್ನಿ ಹಾಗೂ ಕಾರ್ಯಕರ್ತರು ನಿಮ್ಮ ಬೆನ್ನೆಲುಬಾಗಿ ನಿಲ್ತಾರೆ, ನಿಮ್ಮ ಕುಟುಂಬದವರು ಕೂಡ. ಇದಕ್ಕೆ ಏನು ಹೇಳ್ತೀರಿ ನೀವು? ನಿಜ, ಯಾಕಂದ್ರೆ ನಾವು ಮಾತಾಡೋರನ್ನ ಕೆಲಸ ಮಾಡೋರು, ಜನಕ್ಕೆ ಹಿಂದೆ ಮಾತಾಡೋರು ನಂಬಿದ್ರು, ಈಗ ಗೊತ್ತಾಗೈತಿ ಜನಕ್ಕೆ. ನಮ್ಮ ಕ್ಷೇತ್ರದ ಜನ ಭಾಳ ಸೂಕ್ಷ್ಮ ಜನ, ಭಾವನಾತ್ಮಕ ಜನ. ನಮ್ದು ಏನಾದರೂ ಇಮಿಡಿಯೇಟ್ ಆಗಿ ಹೇಳಿಬಿಟ್ಟು ಅಂತಂದ್ರೆ ನಂಬಿ ಬಿಡ್ತೈತಿ ಅಂತ ನಂಬೋನೊಬ್ಬನ ಕಳೆದ ಒಂದೆರಡು ಸಲ ಚುನಾಯಿತ ಪ್ರತಿನಿಧಿ ಆಗಿದ್ದ. ಯಾಕಂತಂದ್ರೆ ಅವ್ರದ್ದು ಗೊತ್ತಾಗ್ಬಿಟ್ಟೈತಿ, ಅವ್ರ ಬಣ್ಣ. ನಮಸ್ಕಾರ ಸರ್. ಅವ್ರ ಬಣ್ಣ ಗೊತ್ತಾಗ್ಬಿಟ್ಟೈತಿ, ಯಾಕಂದ್ರೆ ಕೆಲಸ ಯಾರು ಮಾಡ್ತಾರಪ್ಪ, ನಮ್ಮ ನೋವುದಾಗ ಯಾರು ಇರ್ತಾರಪ್ಪ, ನಮ್ಗೆ ಸುಖದಾಗ ಯಾರು ಇರ್ತಾರಪ್ಪ ಅನ್ನುವಂಥದ್ದು ಅವ್ರಿಗೆ ಈಗ ಕಲ್ಪನೆ ಬಂದೈತಿ. ಅದಕ್ಕಿಂತಲೂ ಹೆಚ್ಚಿಗೆ ಹೇಳ್ಬೇಕಂತಂದ್ರೆ ನಾನು ಈ ಕ್ಷೇತ್ರದ, ಯಾಕಂತಂದ್ರೆ ನನ್ನ ವಿದ್ಯಾಭ್ಯಾಸ ಆಗಿರ್ಬೋದು, ನನ್ನ ಹುಟ್ಟಿದ್ದಾಗಿರ್ಬೋದು, ಇಲ್ಲೇ ಅಂತ ಹರುಗೇರಿ ಕ್ರಾಸ್ದಾಗ ನಾನು ಹುಟ್ಟಿದ್ದು ಬೆಳೆದದ್ದು ಕಲಿತದ್ದು ಎಲ್ಲ ಇರೋದ್ರಿಂದ ಈಗ ಸ್ವಲ್ಪ ಮನವರಿಕೆಯಾಗಿ ಪ್ರತಿಯೊಂದು ಊರಾಗೂ ಪ್ರತಿಯೊಂದು ಗ್ರಾಮದಾಗೂ ವಿಶೇಷವಾಗಿ ಬಹಳಷ್ಟು ಕಾಳಜಿ ತೊಗೊಂಡು ಈ ಸರ ನಾವು ಕೆಲಸ ಮಾಡತ್ತಿದ್ದೀವಿ. ಈ ಕೆಲಸ ರಾಜಕಾರಣತೆ ಏನಲ್ಲ, ಈ ಒಂದು ದೀಪಾವಳಿಗೆ ಈ ಒಂದು ಸಿಹಿ ಮುಟ್ಟಿಸ್ಬೇಕು ಅನ್ನುವಂಥ ಕೆಲಸ ಇದು, ರಾಜಕಾರಣತೆ ಏನಲ್ಲ. ಈ ಸಂದರ್ಭದಲ್ಲಿ ಮಹೇಂದ್ರ ತಮ್ಮಣ್ಣ ಅವರ ಅಭಿಮಾನಿಗಳು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ವಿವಿಧ ಗ್ರಾಮಗಳ ಮುಖಂಡರು, ಗ್ರಾಮಸ್ಥರು ಉಪಸ್ಥಿತರಿದ್ದರು.